ಸಾರಿಗೆ ಸಚಿವರಿಗೆ ಬಹಿರಂಗ ಸವಾಲ್ ಹಾಕಿದ ಡಾಕ್ಟರ್ ಬಿ ಯೋಗೇಶ್ ಬಾಬು. ರಾಜಕೀಯ ಅಖಾಡಕ್ಕೆ ದೊಡ್ಡ ಉಳ್ಳಾರ್ತಿ ಗೌರಮ್ಮದೇವಿ ಸಾಕ್ಷೀಕರಿಸಲಿದ್ದಾಳೆ. ಕ್ಷೇತ್ರದಲ್ಲಿ ಸುಳ್ಳು ಭರವಸೆಗಳ ಮೂಲಕ ಜನರ ದಿಕ್ಕು ತಪ್ಪಿಸುವ ಶ್ರೀರಾಮುಲು ತಾಕತ್ತಿದ್ದರೆ ನನಗೆ ಅಭಿವೃದ್ಧಿಯಲ್ಲಿ ಉತ್ತರ ನೀಡಲಿ ಡಾಕ್ಟರ್ ಯೋಗೇಶ್ ಬಾಬು ಕಿಡಿ. ಈ ಕ್ಷೇತ್ರದ ಜನತೆ ನಿಮ್ಮನ್ನು ತಿರಸ್ಕರಿಸಿದ್ರು ರಾಮುಲು ಅವರೇ, ಯಾವುದೇ ಕಾರಣಕ್ಕೂ ನೀವು ಗೆಲ್ಲಕ್ ಸಾಧ್ಯ ಇಲ್ಲ. ಕಳೆದ ಬಾರಿ ನನ್ನ ವಿರುದ್ಧ ನೀವೇನು ಸ್ಪರ್ಧೆ ಮಾಡಿ ಗೆದ್ದಿದ್ರಿ, ನಿಮ್ಮ ತಾಕತ್ ಇದ್ರೆ ಈ ಸರಿ ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದು ತೋರಿಸ್ರಿ. ಅದಕ್ಕೆ ಜನ ಉತ್ತರ ಕೊಡ್ತಾರೆ, ನೀವು 5 ವರ್ಷದ ಕಾಲ ಮತದಾರ ಕೈ ಸಿಕ್ಕಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಸುಳ್ಳೊಂದೇ ಬಂಡವಾಳ ಮಾಡ್ಕೊಂಡು ತಿರುಗಾಡ್ತಿದ್ರಿ. ಮತ್ತೆ ಈ ಕ್ಷೇತ್ರಕ್ಕೆ ಈ ಸಚಿವರಾದ ತಕ್ಷಣ ರಾಯಚೂರಿಗೆ ಹೋಗಿ ಬಳ್ಳಾರಿಗೆ ಹೋಗಿ ಈ ಕ್ಷೇತ್ರಕ್ಕೆ ಅವಮಾನ ಕೂಡ ಮಾಡಿದ್ರು. ಈ ಕ್ಷೇತ್ರ ಜನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಮಾಡದೆ ಸಚಿವ ಬಿ ಶ್ರೀರಾಮುಲು ಮತ್ತೊಮ್ಮೆ ನನಗೆ ಅವಕಾಶ ಕೊಡಿ ಎಂದು ಕೇಳಿರುವುದು ನಾಚಿಕೆಗೇಡು. ಪರೋಕ್ಷವಾಗಿ ನಾನು ಏನೂ ಸಾಧನೆ ಮಾಡಿಲ್ಲ, ಮತ್ತೊಮ್ಮೆ ಅವಕಾಶ ನೀಡಿ ಎಂದು ಅವರೇ ಸೋಲು ಒಪ್ಪಿಕೊಂಡಿದ್ದಾರೆ. ಅವ್ರು ಏನಾದರೂ ನಿಜವಾಗ್ಲೂ ಕೂಡ ಈ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ರೆ ಆದರೆ ಉಳ್ಳಾರ್ತಿ ದೊಡ್ಡ ಉಳ್ಳಾರ್ತಿ ಅದೇ ದೊಡ್ಡ ಉಳ್ಳಾರ್ತಿನಲ್ಲಿ ಗೌರಮ್ಮ ಜಾತ್ರೆ ಇದೆ ಮುಂದಿನ ತಿಂಗಳು ನವೆಂಬರ್ 11-12 ನವೆಂಬರ್ 11-12ಕ್ಕೆ ಅವ್ರ ಗೌರಮ್ಮ ಜಾತ್ರೆ ಇದೆ. ಅವತ್ತು ಬಂದು ಆ ಗೌರಮ್ಮ ದೇವಸ್ಥಾನ ಮುಂದೆ ಬಯಲು ಮೀಸಲಾತಿ ಹೆಚ್ಚಳ ಎಸ್ಟಿ ಜನಾಂಗದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳ ಹೋರಾಟದಿಂದ ದೊರೆತಿದೆಯೇ ವಿನಃ ಇದರಲ್ಲಿ ಸಚಿವರ ಯಾವುದೇ ಪ್ರಯತ್ನವಿಲ್ಲ. ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಬಿ ಯೋಗೇಶ್ ಬಾಬು ಆರೋಪಿಸಿದ್ದಾರೆ. ಈ ನಮ್ಮ ಸಮುದಾಯದ ಹೋರಾಟದಿಂದ ನಮ್ಮ ಸ್ವಾಮೀಜಿಯವರು ಪ್ರಸನ್ನಾನಂದ ಸ್ವಾಮೀಜಿಯವರು ಏನು ರಾಜಧಾನಿ ಹಿಡಿದು ರಾಜಧಾನಿವರೆಗೆ ಪಾದಯಾತ್ರೆ ಮಾಡಿದರು. ಆ ಒಂದು ಹೋರಾಟದ ಫಲವಾಗಿ ಮತ್ತು ಫ್ರೀಡಂ ಪಾರ್ಕ್ನಲ್ಲಿ ಅವಿರತವಾದಂಥ 257 ದಿನಗಳ ಒಂದು ಧರಣಿ ಸತ್ಯಾಗ್ರಹ. ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಾದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಸಲು ಸಚಿವರು ಸಿದ್ಧರಾಗಲಿ. ನವೆಂಬರ್ 11ರಂದು ದೊಡ್ಡ ಉಳ್ಳಾರ್ತಿ ಶ್ರೀ ಗೌರಮ್ಮದೇವಿ ಜಾತ್ರೆ ಇದ್ದು ಆ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆ ಬರಲಿ. ವೇದಾವತಿ ನದಿಯ ನೀರು ರೇಣುಕಾಪುರ ಮೂಲಕ ಆಂಧ್ರದ ಬಿಟಿ ಡ್ಯಾಂ ಸೇರುತ್ತಿದೆ. ಕಡೇ ಪಕ್ಷ ರೇಣುಕಾಪುರದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಲು ಅವರಿಂದ ಸಾಧ್ಯವಾಗುತ್ತಿಲ್ಲ. ತಳಕು ಹೋಬಳಿಯ ಬಹುತೇಕ ಎಲ್ಲಾ ಗ್ರಾಮೀಣ ಭಾಗದ ರಸ್ತೆಗಳು ಹದಗೆಟ್ಟಿವೆ. ಅವುಗಳ ಬಗ್ಗೆ ರಿಪೇರಿಯ ಬಗ್ಗೆ ಚರ್ಚೆ ಇಲ್ಲ. ಅಭಿವೃದ್ಧಿ ಕಾರ್ಯಗಳು ಬರಲಿ. ವೇದಾವತಿಯ ವಿಶೇಷವಾಗಿ ಗೌರಸಮುದ್ರ ದೇವಿಯ ಜಾತ್ರೆಯ ಸಂದರ್ಭದಲ್ಲಿ ದುರಸ್ತಿ ಕಾರ್ಯ ನಡೆಸಲಿಲ್ಲ. ತಮ್ಮ ಆಪ್ತ ಸಹಾಯಕರ ಮೂಲಕ ಹಲವಾರು ಯೋಜನೆಯಲ್ಲಿ ಹಣವನ್ನ ವಂಚಿಸಿದ ಆರೋಪ ಅವರ ಮೇಲಿದೆ. ಪ್ರಸ್ತುತ ಸಾರಿಗೆ ಸಚಿವರಾದರೂ ಮೊಳಕಾಲ್ಮೂರು ಕ್ಷೇತ್ರದ ಸಾರಿಗೆ ಹಲವಾರು ಹಳ್ಳಿಗಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ. ಇಲ್ಲೂ ಸಹ ಅವರ ವಿಫಲತೆ ಎದ್ದು ಕಾಣುವುದು. ಮೊಳಕಾಲ್ಮೂರು ಕ್ಷೇತ್ರದ ಜನತೆಗೆ ಕಳೆದ 5 ವರ್ಷಗಳಿಂದ ಇವರು ಕೈಗೆ ಸಿಕ್ಕಿಲ್ಲ. ಜನರಿಂದ ದೂರವಾದ ಶ್ರೀರಾಮುಲು ಈಗಾಗಲೇ ಮತದಾರರಿಂದ ಮನಸ್ಸಿಂದಲೂ ದೂರವಾಗಿದ್ದಾರೆ. ಇವರಿಗೆ ಧೈರ್ಯವಿದ್ದಲ್ಲಿ ನನ್ನ ವಿರುದ್ಧವೇ ಸ್ಪರ್ಧಿಸಲಿ ಎಂದು ಸವಾಲು ಹಾಕಿದ್ದಾರೆ. ಇಲ್ಲಿ ಗೆದ್ದಂತ ಶಾಸಕ ಶ್ರೀರಾಮುಲು ಏನು ಇನ್ನೊಂದು ಸಾರಿ ಅವಕಾಶ ಕೊಡ್ತೀವಿಲ್ಲ, ಅವರಿಗೆ ಯಾವ ನೈತಿಕತೆ ಇದೆ ಇನ್ನೊಂದು ಅವಕಾಶ ಕೇಳಕ್ಕೆ? ಇಲ್ಲಿ ಗೆದ್ದು ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಆಪರೇಷನ್ ಕಮಲದ ಮೂಲಕ ಅವ್ರ ಸರ್ಕಾರ ಆಡಳಿತಕ್ಕೆ ಬಂತು. ಸರ್ಕಾರ ಆಡಳಿತಕ್ಕೆ ಬಂದಾದ್ಮೇಲೆ ಅವರು ಆರೋಗ್ಯ ಸಚಿವರಾದರು. ಕೋವಿಡ್ ಅನ್ನುವಂಥ ಒಂದು ಮಹಾಮಾರಿಯನ್ನು ಅವರು ಆ ಕೋವಿಡ್ ಖಾತೆಯನ್ನು ಯಶಸ್ವಿಯಾಗಿ ಆರೋಗ್ಯ ಖಾತೆಯನ್ನು ನಿರ್ವಹಿಸಕ್ಕಾಗದೆ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಗೆ ತಪ್ಪು ತಪ್ಪು ಮಾಹಿತಿಗಳನ್ನ ಬೆಂಗಳೂರಲ್ಲೊಂದು ಸ್ಟೇಟ್ಮೆಂಟ್ ಕೊಡೋದು, ರಾಜ್ಯದಲ್ಲೊಂದು ಸ್ಟೇಟ್ಮೆಂಟ್ ಕೊಡೋದು, ಉಚಿತವಾದ ಸ್ಟೇಟ್ಮೆಂಟ್ ಕೊಟ್ಟು ಅವ್ರನ್ನ ಆರೋಗ್ಯ ಇಲಾಖೆಯನ್ನು ತೆಗೆದು ಡಿಮೋಷನ್ ಮಾಡಿ ಅದು ಬೇರೆ ಖಾತೆ ಕೊಟ್ಟರು. ಸಾರಿಗೆ ಇಲಾಖೆ ಆರೋಗ್ಯ ಇಲಾಖೆ ನಿಭಾಯಿಸಕ್ಕಾಗಲಿಲ್ಲ,
ಕ್ಷೇತ್ರದಲ್ಲಿ ಒಂದೇ ಒಂದು ಹೊಸ ಆಸ್ಪತ್ರೆ ಮಾಡಕಾಗಲಿಲ್ಲ ಇರ್ತಕ್ಕಂತ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಕಾಗಲಿಲ್ಲ ಅವರ ಯೋಗ್ಯತೆಗೆ ಆ ಒಂದು ಆರೋಗ್ಯ ಇಲಾಖೆ ನಿಭಾಯಿಸಕಾಗದೆ ಯಡಿಯೂರಪ್ಪನವರು ಚೀಮಾರಿ ಆಗಿಬಿಟ್ಟು ಅದಕ್ಕೆ ಸಾರಿಗೆ ಸಚಿವರ ಸ್ಥಾನಮಾನವನ್ನು ಕೊಟ್ಟರು ಶ್ರೀರಾಮುಲುರೇ ಸಾರಿಗೆ ಸಚಿವರಾದ್ರೆ ಇವತ್ತು ಸಾರಿಗೆ ಕೆಎಸ್ಆರ್ಟಿಸಿ ನಷ್ಟದಲ್ಲಿದೆ ಆ ಸಾರಿಗೆ ಇಲಾಖೆಯನ್ನು ಕೂಡ ನಿಭಾಯಿಸಕಾಗ್ತಿಲ್ಲ ನಮ್ಮ ಕ್ಷೇತ್ರದ ಸುಮಾರು ಹಳ್ಳಿಗಳಲ್ಲಿ ನಾಲ್ಕು ಸಮುದ್ರ ಇರಬಹುದು ಬಾಂಡ್ರಾವಿ ಇರಬಹುದು ಸಂತೆಗುಡ್ಡ ಇರಬಹುದು ಅಮ್ಮೇನಹಳ್ಳಿ ಇರಬಹುದು ಕಣಕುಪ್ಪೆ ಇರಬಹುದು ಮತ್ತೆ ಈ ಕಡೆ ಕೋಗನಹಳ್ಳಿ ಇರಬಹುದು ಇಂತ ಗ್ರಾಮಗಳಿಗೆ ಬಸ್ಸುಗಳೇ ಹೋಗ್ತಾ ಇಲ್ಲ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಳಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜಮ್ಮ ಮಾಜಿ ಅಧ್ಯಕ್ಷ ಬೊಮ್ಮಣ್ಣ ಮುಖಂಡರಾದ ಜಾದಲಗಟ್ಟೆ ಜಗನ್ನಾಥ್ ರಾಜಣ್ಣ ಪಾಲಯ್ಯ ಹರೀಶ್ ಚನ್ನಗಾನಹಳ್ಳಿ ರುದ್ರಮುನಿ ಇನ್ನಿತರರು ಉಪಸ್ಥಿತರಿದ್ದರು ಮತ್ತೆ ಇವತ್ತು ಗಿರಳಿಯಿಂದ ಗೌರಸಂದ್ರಕ್ಕೆ ಹೋಗೋ ರಸ್ತೆ ಏನಾಗಿದೆ ಬೇಡರಹಳ್ಳಿಯಿಂದ ದೇವರಹಳ್ಳಿಗೆ ಹೋಗೋ ರಸ್ತೆ ಏನಾಗಿದೆ ಮತ್ತೆ ಯಾದಗಟ್ಟೆ ರಸ್ತೆ ದೊಡ್ಡಳ್ಳಿ ರಸ್ತೆ ನೀವು ನೋಡಿದ್ರಿ ಈಗ ಯಾರು ಟ್ವಿಟರಲ್ಲಿ ಮೊನ್ನೆ ಟ್ವೀಟ್ ಮಾಡಿದ್ರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಮಹೇಂದ್ರ ಅಂತ ಟ್ವೀಟ್ ಮಾಡಿದ್ರು ದೊಡ್ಡಳ್ಳಿ ಕ್ಷೇತ್ರದ ಮೇಲೆ ಕಾಳಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ ಅಭಿವೃದ್ಧಿ ಮಾಡ್ತಿದ್ರು ಪಿ ಎಗಳ ಮೂಲಕ ಆಡಳಿತ ನಡೆಸಿ ಪಿ ಎಗಳೆಲ್ಲ ಲೂಟಿ ಮಾಡ್ಕೊಂಡು ಏನು ನೇರ ಸಾಲಗಳಲ್ಲಿ ಅವ್ಯವಹಾರ ಮಾಡಿದ್ರು ಗಂಗಾ ಕಲ್ಯಾಣಗಳಲ್ಲಿ ಅವ್ಯವಹಾರ ಮಾಡಿದ್ರು ಅದೆಲ್ಲ ಮಾಧ್ಯಮಗಳಲ್ಲೆಲ್ಲ ಬಂದಿದೆ